ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಅನ್ಅಕಾಡೆಮಿ ಎಜುಕೇಟರ್ ವಿಶ್ವನಾಥ್ ಮಾತಾಡ್ತಾ ಇರೋದು. ಸೊ ಈಗ ಅನ್ಅಕಾಡೆಮಿ ವತಿಯಿಂದ ನಾವು ಕರ್ನಾಟಕದ ಒಂದು ಮಟ್ಟಿನಲ್ಲಿ ಒಂದು ಮಾಕ್ ಟೆಸ್ಟ್ ಗಳನ್ನ ತಗೊಂಡು ಬಂದಿದ್ವಿ. ಸೊ ಉಚಿತವಾಗಿರುವಂತಹ ಅಣುಕು ಪರೀಕ್ಷೆಗಳ ಒಂದು ಚಾಂಪಿಯನ್ಶಿಪ್ ಅಂತ. ಓಕೆ, ಕರ್ನಾಟಕ PSIPC ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ನಾವು ನಿಮಗಾಗಿ ಈ ಬಾರಿ ತಗೊಂಡ್ ಬಂದಿದ್ದೀವಿ. ಸೊ ನನ್ನ ಒಂದು ಪರಿಚಯ, ನಾನು ವಿಶ್ವನಾಥ್ ಅಂತ ಧಾರವಾಡದವನು, NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BTech ಮುಗಿಸಿದ್ದೀನಿ. ಒಂದ್ ಬಾರಿ UPSC ಮೇನ್ಸ್ ಪರೀಕ್ಷೆ ಬರೆದಿದೆ ಮತ್ತು 3 ಬಾರಿ KS ಸಂದರ್ಶನ ನಾನು ಕೊಟ್ಟಿದ್ದೆ. ಸೊ ವಿಶ್ ಲೈವ್ ಅನ್ನೋದು ನನ್ನ ರೆಫರಲ್ ಕೋಡ್, ಇದನ್ನ ಬಳಸಿದ್ರೆ ನಿಮ್ಗೆ ಅನ್ಅಕಾಡೆಮಿಯನ್ನ ಜಾಯ್ನ್ ಆಗುವಾಗ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈ ಮಾಕ್ ಟೆಸ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. PSIPC ಪರೀಕ್ಷೆಯನ್ನ ಯಾರು ಬರಿತಿದ್ದೀರಲ್ಲ ಆ ಒಂದು ವಿದ್ಯಾರ್ಥಿಗಳಿಗಾಗಿ ನಾವು ಉಚಿತವಾದಂತಹ, ಓಕೆ, ಸೊ ಉಚಿತವಾದಂತಹ ಒಂದು ಮಾದರಿ ಪ್ರಶ್ನೆ ಪರೀಕ್ಷೆ ಅಥವಾ ಅಣುಕು ಪರೀಕ್ಷೆಯನ್ನ ರಾಜ್ಯದಾದ್ಯಂತ ಏಕಕಾಲದಲ್ಲಿಯೇ ನಾವೇನ್ ಮಾಡ್ತಾ ಇದ್ವಿ, ಸಿದ್ಧಪಡಿಸಿದ್ದೀವಿ. ಓಕೆ, ಸೊ ಯಾರಿಗೆ ಈ ಲಿಂಕ್ ಸಿಕ್ಕಿದೆಯಲ್ಲ, ಈ ಲಿಂಕ್ ಅನ್ನ ನೋಡಿ. ಲಿಂಕ್ ಸಿಕ್ಕಿದ್ರೆ ಓಕೆ, ಲಿಂಕ್ ಸಿಗದೆ ಇದ್ರು ಈ ಒಂದು ಪರೀಕ್ಷೆಗೆ ಯಾವ ರೀತಿ ನೋಂದಣಿ ಮಾಡ್ಕೋಬಹುದು ಅಂತ ಅದನ್ನು ಕೂಡ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಓಕೆ, ಸೊ ಮೊದಲು ಯಾವ ದಿನಾಂಕದಲ್ಲಿ ಯಾವ ಸಮಯದಲ್ಲಿ ಈ ಪರೀಕ್ಷೆ ನಡೀತೆ ಅಂತ ನೋಡೋಣ. ಸೊ ಮೊದಲನೇ ಪರೀಕ್ಷೆ ನಾವು ಭಾನುವಾರ 7 June ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆಯನ್ನ ನಾವು ತಗೊಳ್ತಿದ್ದೀವಿ. ಓಕೆ, ಬೆಳಿಗ್ಗೆ 10 ಗಂಟೆಗೆ ಈ ಭಾನುವಾರ ಅಂದ್ರೆ 7 June ನಾವು ಮೊದಲ ಪರೀಕ್ಷೆಯನ್ನ ತಗೊಳ್ತೀವಿ. ಸೊ ಪರೀಕ್ಷೆ ಆದ್ಮೇಲೆ ಆ ಪರೀಕ್ಷೆಯ ವಿಶ್ಲೇಷಣೆಯನ್ನ, ಅನಲೈಸಿಸ್ ಅನ್ನ ಅದೇ ದಿವಸ ಸಾಯಂಕಾಲ 6 ಗಂಟೆಗೆ ನಾನು ಅನಲೈಸಿಸ್ ಅನ್ನ ಮಾಡ್ತೀನಿ. ಅಂದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು, ಏನು ಉತ್ತರಗಳು, ಸೊ ಅದೆಲ್ಲವನ್ನು ನಾವು ವಿವರವಾಗಿ 1 ಗಂಟೆ 1.5 ಗಂಟೆ ಕೂತ್ಕೊಂಡು ಮಾತಾಡೋಣ. ಸೊ ಅದೇ ರೀತಿ ಮುಂದಿನ ಪರೀಕ್ಷೆ 14 June, ಇದು ಕೂಡ ಭಾನುವಾರ 14 June ಬೆಳಿಗ್ಗೆ 10 ಗಂಟೆಗೆ ಇರುತ್ತೆ. ಸೊ ಇದರ ಅನಲೈಸಿಸ್ ಅನ್ನ ಅವತ್ತು ನಾವು ಸಾಯಂಕಾಲ ಮಾಡ್ತೀವಿ. ಓಕೆ, ಸೊ ಲಿಂಕ್ ಸಿಗದೆ ಇದ್ರೆ ನಮ್ಮ ಅನ್ಅಕಾಡೆಮಿ ಆಪ್ ಅಲ್ಲಿ ನೀವು ಸ್ವಲ್ಪ ಹುಡುಕಾಡಿದ್ರೆ ನಿಮ್ಗೆ ಸಿಗೋದೇನು, ಕರ್ನಾಟಕ PSIPC ಫ್ರೀ ಮಾಕ್ ಟೆಸ್ಟ್ ಅಂತ. ಓಕೆ, ಸೊ ನಿಮ್ಮ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ನೀವು ಹುಡುಕಾಡಿದ್ರೆ ಕರ್ನಾಟಕ PSIPC ಫ್ರೀ ಮಾಕ್ ಚಾಂಪಿಯನ್ಶಿಪ್ ಅಂತ ಇದನ್ನ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಇದು ನಿಮ್ಗೆ ಸಿಗುತ್ತೆ. ಸೊ ಲಿಂಕ್ ಸಿಕ್ಕರೆ ಓಕೆ, ಲಿಂಕ್ ಸಿಗದೆ ಇದ್ರು ಕೂಡ ಇದನ್ನ ನೀವು ನಮ್ಮ ಅನ್ಅಕಾಡೆಮಿ ಆಪ್ ಅಲ್ಲಿ ಸರ್ಚ್ ಅಲ್ಲಿ ಹುಡುಕ್ಬಹುದು. ಓಕೆ, ಸೊ ಸರ್ಚ್ ಅಲ್ಲಿ ನೀವು ಹುಡುಕ್ಬಹುದು. ಸೊ ಅದು ಸಿಕ್ಕ ತಕ್ಷಣ ಎನ್ರೋಲ್ ಮಾಡ್ಕೊಳ್ಳಿ. ಸೊ ಎನ್ರೋಲ್ ಮಾಡ್ಕೊಳ್ಳಿದ ತಕ್ಷಣ ಇದು ಯಾವುದು ಹಸಿರು ಬಣ್ಣದಲ್ಲಿ ಇತ್ತು ಎನ್ರೋಲು, ಸೊ ಅದು ಕಲರ್ ಚೇಂಜ್ ಆಗಿ ಈಗ ಎನ್ರೋಲ್ಡ್ ಅಂತ ಬಂತು. ಓಕೆ, ಸೊ ಇದು ನೀವಿಲ್ಲಿ ಲ್ಯಾಪ್ಟಾಪ್ ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಮಾಡ್ತಾ ಇದ್ರೆ. ಅದೇ ರೀತಿ ನಮ್ಮ ಒಂದು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆ ಇದ್ರ ಲಿಂಕ್ ಕೂಡ ಸಿಕ್ಕೇ ಸಿಗುತ್ತೆ ಆನ್ಲೈನ್ ಅಲ್ಲಿ. ಸೊ ಆ ಲಿಂಕ್ ಅನ್ನ ಅಪ್ಲೈ ಮಾಡಿದಾಗ ಅಥವಾ ನಮ್ಮ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಲ್ಲಿ ಹುಡುಕಾಡಿದ್ರೆ ನಿಮಗೆ PSI ಫ್ರೀ ಮಾಕ್ ಟೆಸ್ಟ್ ಅಂತ ಸಿಗುತ್ತೆ. ಇಲ್ಲಿಯೂ ಕೂಡ ನೀವು ಎನ್ರೋಲ್ ಮಾಡಬಹುದು. ಸೊ ಎನ್ರೋಲ್ಮೆಂಟ್ ಎಲ್ಲಾ ಫ್ರೀ ಇರುತ್ತೆ. ಸೊ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ನಡೆಯೋಕ್ಕಿಂತ ಮುಂಚೆ ನೋಟಿಫಿಕೇಶನ್, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿ ನೋಟಿಫಿಕೇಶನ್ ಬರುತ್ತೆ. ಸೊ ಒಂದ್ಸರಿ ನೀವು ನೋಟಿಫಿಕೇಶನ್ ಮಾಡ್ಕೊಳ್ತೀರಾ, ಸೊ ಅಲ್ಲಿ ನಿಮಗೆ ಟೈಮ್ ಟೇಬಲ್ ಕೂಡ ಸಿಗ್ತಾ ಇದೆ. ಓಕೆ, 4 ತಾರೀಕು 7 ಗಂಟೆಗೆ ಟೆಸ್ಟಿನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ವಿ. ಸೊ ಟೆಸ್ಟ್ ಬರ್ತಾ ಇದೆ ಅಂತ, 7 ತಾರೀಕಿಗೆ ಮತ್ತು 14 ತಾರೀಕಿಗೆ ಎರಡು ಮಾದರಿ ಪರೀಕ್ಷೆಗಳು ಬರ್ತಾ ಇದೆ ಅಂತ ನಾವು ಹೇಳಿದ್ವಿ. ಸೊ ಎಲ್ಲಾ ಓಕೆ, ಟೆಸ್ಟ್ ಯಾಕೆ, ಮಾಕ್ ಟೆಸ್ಟ್ ಯಾಕೆ, ಅದು ಅನ್ಅಕಾಡೆಮಿಯಲ್ಲಿ ಯಾಕೆ ಟೆಸ್ಟ್ ತಗೋಬೇಕು ಅಂತ ಸ್ವಲ್ಪ ಮಾಹಿತಿಯನ್ನ ನಾನು ಕೊಡೋಕೆ ಪ್ರಯತ್ನ ಪಡ್ತೀನಿ. ಏನಪ್ಪಾ ಅಂದ್ರೆ ಈ PSI ಮತ್ತು PC ಪರೀಕ್ಷೆಗೆ ಕರ್ನಾಟಕದಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಮಟ್ಟದ, ಓಕೆ, ಸೊ ಹಿಂದೆ ನಾವು ಪರೀಕ್ಷೆ ನಡೆದಾಗ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ರು. ಸೊ ಹೀಗೆ ಒಂದು ರಾಜ್ಯದ ಮಟ್ಟದ ಒಂದು ಪರೀಕ್ಷೆಯನ್ನ ಏಕಕಾಲದಲ್ಲಿ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದರ ಒಂದು ಲಾಭವನ್ನ ನೀವು ಪಡಿಬೇಕು. ಸೊ ಇಲ್ಲಿ ನಾವು ಒಂದು ಪೇಪರ್ ಅನ್ನ, GK ಪೇಪರ್ ಅನ್ನ ಕೊಡ್ತಾ ಇದ್ದೀವಿ ಆ ಒಂದು ದಿವಸ. ಈ ಪ್ರಶ್ನೆ ಪತ್ರಿಕೆಯನ್ನ, ಈ ಪ್ರಶ್ನೆ ಪತ್ರಿಕೆಯನ್ನ ನಮ್ಮ ಅನ್ಅಕಾಡೆಮಿ ಎಜುಕೇಟರ್ಗಳು, ಅನುಭವಿ ಶಿಕ್ಷಣ ತಜ್ಞರು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದ್ದಾರೆ. ಸೊ ಯಾವ ರೀತಿ ಟ್ರೆಂಡ್ ಚೇಂಜ್ ಆಗ್ತಿದೆ, ಏನು ಬದಲಾವಣೆ ಆಗ್ತಿದೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅವರು ಈ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧ ಮಾಡಿದ್ದು. ಸೊ ಪ್ರಶ್ನೆ ಪತ್ರಿಕೆ ಸಿದ್ಧ ಮಾಡಿದ್ದಷ್ಟೇ ಇಲ್ಲ, ನಾವೇನ್ ಮಾಡಿದ್ವಿ ಅಂದ್ರೆ ಟಾಪರ್ಸ್ಗಳ ಹತ್ರ ಈ PSI ಮತ್ತು PC ಪರೀಕ್ಷೆಯನ್ನ ಬರೆದು ಟಾಪ್ ರ್ಯಾಂಕ್ ಅಲ್ಲಿ ಬಂದವ್ರ ಹತ್ರ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಕಳಿಸಿದ್ವಿ. ಸೊ ಅವರು ಕೂಡ ಪರಿಶೀಲನೆ ಮಾಡಿ ಒಳ್ಳೆ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದಾಗ ಮಾತ್ರ ನಾವು ಪ್ರಶ್ನೆಗಳನ್ನ ಎಕ್ಸಾಮ್ ಅಲ್ಲಿ ಕೊಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ಏನ್ ಮಾಡಿದೀವಿ ಅಂದ್ರೆ ಎಲ್ಲಾ ಸಿಲೆಬಸ್ ಅನ್ನ, ಸಂಪೂರ್ಣ ಪಠ್ಯಕ್ರಮವನ್ನ ಗಮನದಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಚಲಿತ ವಿದ್ಯಮಾನಗಳು ನಡೆದಿದ್ವಲ್ಲ ಅವುಗಳನ್ನು ಕೂಡ ನಾವು ಸ್ವಲ್ಪ
ಲಕ್ಷ್ಯದಲ್ಲಿಟ್ಕೊಂಡು ಕ್ವಶನ್ಸ್ ಅನ್ನ ಮಾಡಿದ್ದೀವಿ. ಜೊತೆಗೆ ಯಾರು ಲೈವ್ ಅಲ್ಲಿ ಎಕ್ಸಾಮ್ ಅನ್ನ ಬರೀತೀರಾ ಅಂದ್ರೆ 7ನೇ ತಾರೀಕು ಮತ್ತು 14ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 90 ನಿಮಿಷಗಳ ಕಾಲದಲ್ಲಿ ಯಾರು ಎಕ್ಸಾಮಿಗೆ ಅಪಿಯರ್ ಆಗ್ತಾರೆ ಅವ್ರನ್ನ ಲೈವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾರ್ಯಾರು ಲೈವ್ ಅಲ್ಲಿ ಎಕ್ಸಾಮ್ ಅನ್ನ ತಗೊಳ್ತಾರೋ ಅವರಿಗೆ ನಾವು ರ್ಯಾಂಕಿಂಗ್ ಅನ್ನ ಕೊಡ್ತೀವಿ. ನೋಡಿ, ಇಡೀ ಕರ್ನಾಟಕದಲ್ಲಿ ನಿಮ್ಮ ಒಂದು ಸಿದ್ಧತೆ ಯಾವ ಹಂತದಲ್ಲಿದೆ, ನಿಮ್ಮಲ್ಲಿ ನಿಮ್ಮ ಸಿದ್ಧತೆಯಲ್ಲಿ ಯಾವುದು ಹೆಚ್ಚಾಗಿದೆ ಅಥವಾ ಯಾವುದನ್ನ ನೀವು ವೃದ್ಧಿ ಮಾಡ್ಕೋಬೇಕು, ಇದೆಲ್ಲ ಗೊತ್ತಾಗುವುದು ನಿಮ್ಮ ಒಂದು ರ್ಯಾಂಕಿಂಗ್ ಅಲ್ಲಿ. ಓಕೆ, ಸೊ ಆ ರ್ಯಾಂಕಿಂಗ್ ಅನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇನ್ ಕೇಸ್ ಏನೋ ಒಂದು ಕಾರಣದಿಂದಾಗಿ ನಿಮ್ಗೆ ಆ ಸಮಯದಲ್ಲಿ ಟೆಸ್ಟ್ ಬರೆಯಕ್ ಆಗ್ಲಿಲ್ಲ ಅಂದ್ರು ಕೂಡ ಆಮೇಲೆ ನೀವು ಟೆಸ್ಟ್ ಬರಿಬಹುದು, ಬಟ್ ಅಲ್ಲಿ ರ್ಯಾಂಕಿಂಗ್ ಸಿಗಲ್ಲ. ಓಕೆ, ಸೊ ಆ ಒಂದು ರ್ಯಾಂಕಿಂಗ್ ನಿಮಗೆ ಸಿಗಲ್ಲ. ಸೊ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲಿಯೂ ಕೂಡ ಇರುತ್ತೆ. ಪ್ರಶ್ನೆ ಎಕ್ಸಾಮ್ ಮುಗಿದ ತಕ್ಷಣ 7 ಗಂಟೆಗೆ ಓಕೆ, ಸೊ ಸಾಯಂಕಾಲ 6 ಗಂಟೆಗೆ ನಾನೇನ್ ಮಾಡ್ತೀನಿ, ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಯನ್ನ ಅದೇ ದಿವಸ 6 ಗಂಟೆಗೆ ಸಾಯಂಕಾಲ ಮಾಡ್ತೀನಿ. ಓಕೆ, ಸೊ ಒಟ್ಟಿನಲ್ಲಿ ಹೇಳುವುದೇನಪ್ಪಾ ಅಂತಂದ್ರೆ, ಎಕ್ಸಾಮ್ ಹಾಲಿನಲ್ಲಿ ಹೋಗಿ ಪ್ರಶ್ನೆ ಪತ್ರಿಕೆಯನ್ನ ನೋಡೋಕ್ಕಿಂತ ಒಂದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ನಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತೆ. ಜೊತೆಗೆ ನಾವು ಮಾಡಬೇಕಾದಂತ ಸಿದ್ಧತೆಯಲ್ಲಿ ಏನು ಬದಲಾವಣೆ ಮಾಡ್ಕೋಬೇಕನ್ನೋದರ ಒಂದು ಕುರಿತಾಗಿ ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ಸೊ ಹಾಗಾದ್ರೆ ಸಿಗೋಣ. ಓಕೆ, ಯಾವಾಗ? 7ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ 7ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಟೆಸ್ಟ್ ಅಲ್ಲಿ ಸಿಗೋಣ. ಅದಾದ್ಮೇಲೆ 6 ಗಂಟೆಗೆ ನೀವು ಏನು ಈ ಒಂದು ವಿಶ್ಲೇಷಣೆಯಲ್ಲಿ ಕೂಡ ಸಿಗೋಣ. ಸೊ ಎಲ್ರಿಗೂ ಶುಭವಾಗ್ಲಿ, ಆಲ್ ದ ಬೆಸ್ಟ್. ಎಲ್ರು ಪಿಸಿ ಮತ್ತು PSI ಹುದ್ದೆಗಳನ್ನ ಪಡೆದು ಯಶಸ್ವಿಯಾಗಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಸೊ ಆಲ್ ದ ಬೆಸ್ಟ್.